ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಮ್ಮ ಊರಿನ ದೊಡ್ಡಮ್ಮನ ದೇವಸ್ಥಾನ, ನಮ್ಮ ಗ್ರಾಮ ದೇವತೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅದಕ್ಕೆ ಪುಳಿಯೋಗರೆ ರೆಡಿ ಮಾಡ್ತಾ ಇದ್ದೀನಿ. ಹುಣ್ಸೆಹಣ್ಣು ಆಗಲೇ ನೆನೆಸಿಟ್ಟಿದ್ದೀನಿ ಆ್ಯಂಡ್ ಅಗ್ಗರಿಸ್ಬೇಕು. ಅಗ್ಗರಿಸ್ಬಿಟ್ಟು ಪ್ರಸಾದ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಡೋಣ ಅಂತ ಆ್ಯಂಡ್ ಪೂಜೆ ಸಾಮಾನೆಲ್ಲ ಅರೇಂಜ್ ಮಾಡಿಕೊಂಡು ಫಟಾಫಟ್ ಅಂತ ಹೋಗಬೇಕು. ಈಗಾಗಲೇ ಪೂಜೆ ಎಲ್ಲ ಮುಗೀತು, ನಿಮಗೂ ತೋರಿಸ್ತೀನಿ. ತಿರುಪತಿ ಲಡ್ಡು ಎಲ್ಲ ಅಲ್ಲಿಟ್ಟಿದ್ದೀವಿ. ಇದ್ರು ಇವಾಗ ಸ್ವಲ್ಪ ಪ್ರಸಾದ ಮಾಡಿಕೊಂಡು ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಬೇಕು ಅಷ್ಟೇನೇ. ಇವಾಗ ಅವ್ರು ಬರೋಷ್ಟರಲ್ಲಿ, ಹಾಲು ಕರೆದು ಬರೋಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಬೇಕು. ಶುಕಿ ಮಲ್ಕೊಂಡಿದ್ದಾಳೆ. ಹೇಮಂತ್ ಅವ್ರು ಬರ್ಬೋದು ಬರಲ್ವೋ ಗೊತ್ತಿಲ್ಲ ನನಗಿನ್ನ, ಅವ್ರು ಎಷ್ಟೊಂದು ಬರ್ತಾರೆ ಅಂತ. ಅಷ್ಟರಲ್ಲಿ ನನ್ನ ಕೆಲಸನ ನಾನು ಮುಗಿಸೋಣ, ಬನ್ನಿ. ಪುಳಿಯೋಗರೆ ರೆಸಿಪಿ ಐ ಆಮ್ ಸೋ ಸಾರಿ, ಇವಾಗ ತೋರ್ಸೋಕ್ಕಾಗಲ್ಲ, ಸದ್ಯಕ್ಕೆ ಟೈಮ್ ಆಗಿಬಿಟ್ಟಿದೆ. ಬೇರೆ ಯಾವುದಾದ್ರೂ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಅದಕ್ಕಿಂತ ಮುಂಚೆ ವಿಡಿಯೋ ಫುಲ್ಲು ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಪೂರ್ತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ. ಮತ್ತು ಯಾರೋ ಒಬ್ಬರು ಕಮೆಂಟ್ ಕೇಳಿದರು, ನೀವೇನು ಬಯಾಟ್ ಮಾಡಿ ಇದನ್ನು ಹೇಳ್ತಿರೋದು? ಎಸ್ ಆಫ್ ಕೋರ್ಸ್, ನಾನು ಬಯಾಟ್ ಮಾಡಿದ್ದೀನಿ. ಬಯಾಟ್ ಆಗಿಬಿಟ್ಟಿದೆ. ಡೈಲಿ ಬ್ಲಾಗ್ ತೆಗಿತಿದ್ರೆ ಬಯಾಟ್ ಆಗದೆ ಇರುತ್ತಾ? ಡೆಫಿನೆಟ್ಲಿ ಬಯಾಟ್ ಆಗಿದೆ. ಹಂಗಂತ ನಾನು ಹೇಳಿದ್ದೇ ಹೇಳಬೇಕು ಅಂತಿಲ್ಲ, ಹೆಂಗೆ ಬರುತ್ತೋ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇನೆ. ಹೋಗ್ ಮಗ್ನೆ ಚಾಮಿ ಮಾಡೋಗು ಚಿನ್ನಿ ನೋಡು, ಅಕ್ಕ ಮಾಡ್ತಾ ಇಲ್ಲ ನೋಡು. ನಮಸ್ತೆ ನೋಡು, ಕೆಳಗಡೆ ಬೀಳು ಭುವಿ. ನಮಸ್ತೆ ಮಾಡ್ ಮನೆ. ಹೋಗು ಮನೆ ಅಲ್ಲೋಡ, ಅಕ್ಕ ನೋಡಲ್ಲಿ ಶುಕಿ ಅಲ್ಲೋಡಲ್ಲ, ಅಕ್ಕ ನೋಡಲ್ಲಿ ಏನ್ ಮಾಡ್ತಾ ಇತ್ತು ನೋಡಲ್ಲ ಅಕ್ಕ. ಮಾಡೋಗ್ ನೀನ್ ಮಾಡೋಗ್, ಗುಳ್ಕಿನ್ನ ಗೊತ್ತು. ಅಯ್ಯೋಯ್ಯೋ ಬಂತು ಬಿಡು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಪುಟಾಣಿ ಪ್ರಾಡಕ್ಟ್ ರಿವ್ಯೂ. ನೀವು ಒಂದು ಲಕ್ಸುರಿಯಾಗಿ ಗಿಫ್ಟ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಪರ್ಫ್ಯೂಮ್ ಬಾಕ್ಸ್ ನಿಮಗೆ ಅಂತ ಹೇಳ್ಬೋದು. ಸೂಪರ್ ಡೂಪವಾಗಿದೆ ಇದು, ಸ್ಪೆಷಲಿ ವುಮೆನ್ಸ್ಗಂತಲೇ ಇದು ತಯಾರಿಸಿರುವಂತಹ ಪರ್ಫ್ಯೂಮ್ ಬಾಕ್ಸಸ್. ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಇದರಲ್ಲಿ ನಿಮಗೆ 6 ಟೈಪ್ಸ್ ಆಫ್ ಪರ್ಫ್ಯೂಮ್ ಸಿಗುತ್ತೆ. ಇದು ಆಲ್ಮೋಸ್ಟ್ 8 hours ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ದ ಫಸ್ಟ್ ಏಟ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಆಗಿ ನಿಮ್ಮ ಸ್ಮೆಲ್ಲು ಕಂಟಿನ್ಯೂಸ್ ಆಗಿ ಇರೋವಂಥ ಪರ್ಫ್ಯೂಮ್ ಇದು ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇದರಲ್ಲಿ ನಿಮಗೆ 6 ಟೈಪ್ಸ್ ಆಫ್ ಸಿಗುತ್ತೆ. 6 ಟೈಪ್ಸು ಅಷ್ಟೇ, ನಿಮಗೆ ಸಪ್ರೇಟ್ ಆಗಿ ಎಲ್ಲ ಒಕೇಶನ್ಗೂ ಸೂಟ್ ಆಗೋ ಥರ ನಿಮಗೆ ಪರ್ಫ್ಯೂಮ್ ಸಿಗುತ್ತೆ. ಯಾಕೆ ತೊಗೋಬಾರ್ದು? ಖಂಡಿತವಾಗ್ಲೂ ಒಂದೇ ಬಾಕ್ಸಲ್ಲಿ ನಿಮಗೆ 6 ಟೈಪ್ ಆಫ್ ಫ್ರೇಗ್ರೆನ್ಸ್ ಸಿಗುತ್ತೆ ಅಂತಂದರೆ ತೊಗೋಬೋದು. ಫಸ್ಟ್ ಬಂದುಬಿಟ್ಟು ನಿಮಗೆ ಒಂಥರ ಫ್ರೂಟಿ ಕೈಂಡ್ ಆಫ್ ಫ್ಲೇವರ್ಸ್, ಯಾರಿಗೆ ತುಂಬ ಇಷ್ಟ ಆಗುತ್ತೋ ಫ್ರೂಟಿ ಅಂದರೆ ಟೋಟಲಿ ಫ್ರೂಟ್ಸಲ್ಲಿ ಮಾಡಿರುವಂಥ ಫ್ಲೇವರ್ ಯಾರಿಗೆ ಇಷ್ಟ ಆಗುತ್ತೋ ಹೌದು ಈ ಪರ್ಫ್ಯೂಮ್ ಅಂತೂ ಖಂಡಿತವಾಗ್ಲೂ ಅವ್ರಿಗೆ ಎಕ್ಸಾಕ್ಟ್ಲಿ ಫ್ರೂಟಿ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸ್ತಿದೆ. ನಾನು ಈಗಲೂ ಸ್ಮೆಲ್ ಮಾಡ್ಕೊಂಡೇ ನಾನು ಈ ವಾಯ್ಸ್ ಓವರ್ ಕೊಡ್ತಾ ಇರೋದು, ಯಾಕಂತಂದರೆ ಅದು ಅಷ್ಟು ಫೀಲಿಂಗ್ ಆಗಿದೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ. ನಾನು ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಅಫೋರ್ಡಬಲಲ್ಲೂ ಇದೆ. ಇನ್ನು ಸೆಕೆಂಡ್ ಒನ್ ಅಂತ ನೋಡೋಕ್ಕೋದ್ರೆ
ಸೆಕೆಂಡ್ ಒನ್ನು ಅಷ್ಟೇ, ಯಾರಿಗಾದ್ರೂ ಫ್ಲವರ್ ಕೈಂಡ್ ಆಫ್ ಫ್ಲೇವರ್ಸ್ ಯಾರಿಗೆ ಇಷ್ಟ ಆಗುತ್ತೆ, ಒಂದು ಜಾಸ್ಮಿನ್ ಆಗಿರ್ಬೋದು ಅಥವಾ ಲಿಲ್ಲಿ ಆಗಿರ್ಬೋದು, ಯಾರಿಗೆ ಈ ಥರ ಫ್ಲವರ್ಸ್ ಹೂಗಳ ವಾಸನೆ ತುಂಬ ಇಷ್ಟ ಆಗುತ್ತೋ ನೀವು ಈ ರೋಸ್ ಆಗಿರ್ಬೋದು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಲ್ಮೋಸ್ಟ್ ಇದರಲ್ಲಿ 6 ಟೈಪ್ಸು ಅಷ್ಟೇ, ಒಂದೊಂದು ಒಕೇಷನ್ಗೆ ಆರಾಮಾಗಿ ಸೂಟ್ ಆಗ್ಬೋದು. ಇದರಲ್ಲಿ ನಿಮಗೆ ಪದೇ ಪದೇ ಹಾಕೋಬೇಕು ಅಂದರೆ ಒನ್ ಆರ್ ಬಿಟ್ಕೊಂಡು ಮತ್ತೊಂದು ಸತಿ ಸ್ಪ್ರೇ ಮಾಡ್ಕೋಬೇಕು ಅಥವಾ ಇನ್ನೊಂದು ಆರ್ ಬಿಟ್ಕೊಂಡು ಮತ್ತೊಂದು ಸತಿ ಸ್ಪ್ರೇ ಮಾಡ್ಕೋಬೇಕು, ಆ ಥರ ಎಲ್ಲ ನಿಮಗೆ ಸಮಯನೇ ಬರಲ್ಲ. ನೀವು ಆರಾಮಾಗಿ ಒಂದು ಸತಿ ಸ್ಪ್ರೇ ಮಾಡ್ಕೊಂಡ್ರೆ ಆರಾಮಾಗಿ 8 hours ಅದು ಲಾಂಗ್ ಲಾಸ್ಟ್ ಆಗುತ್ತೆ. ಇದೇ ಥರ ಇದರಲ್ಲಿ ಎ ನಂಬರ್ ಆಫ್ ವೆರೈಟೀಸ್ ಇದೆ. ನನಗಂತೂ ತುಂಬಾ ಖುಷಿಯಾಯಿತು ಈ ಫ್ಲೇವರ್ಸ್ ಎಲ್ಲ ನೋಡಿ, ಸಿಕ್ಕಬಡನೇ ಚೆನ್ನಾಗಿದೆ. ನೀವು ಪದೇ ಪದೇ ಸ್ಪ್ರೇ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಅದೇ ಮುಖ್ಯ ಅಲ್ವಾ. ಇದರಲ್ಲಿ ನಾವು ಪದೇ ಪದೇ ಸೆಂಟ್ ಮಾಡ್ಕೋತಾ ಇದ್ರು, ಸ್ಪ್ರೇ ಮಾಡ್ಕೋತಾ ಇದ್ರು, ಅದು ಫ್ಲೇವರೇ ಚೇಂಜ್ ಆಗಿಬಿಟ್ಟು ಸ್ವೆಟ್ ಜೊತೆ ಮಿಕ್ಸ್ ಆಗಿ ಅದು ಇನ್ನೊಂದು ಕತೆ ರಾಮಾಯಣ ಆಗಿಬಿಟ್ಟಿರುತ್ತೆ. ಅದೇ ಪರ್ಫ್ಯೂಮ್ಸಲ್ಲಿ ಬೇಜಾರಾಗುವಂಥ ವಿಷಯ, ನಿಮಗೆ ಕಮ್ಮಿ ಕಾಸ್ಟಲ್ಲಿ ಒಂದು ಬ್ಯೂಟಿಫುಲ್ ಸ್ಮೆಲ್ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡುತ್ತೀನಿ, ಇದು ಇವರ ಪೇಜ್ನ ಅಫಿಷಿಯಲ್ ಪೇಜಲ್ಲೂ ಸಿಗುತ್ತೆ ಆ್ಯಂಡ್ ಆಲ್ಸೋ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ. ಮಿಸ್ ಮಾಡಿದೆ ಯಾರಾದರೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತರೆ, ನಿಮ್ಮ ಸಿಸ್ಟರ್ ಆರ್ ಬ್ರದರ್ಸ್ಗೆ ನೀವೇನಾದರೂ ಗಿಫ್ಟ್ ಮಾಡಬೇಕು ಅಂತಂದರೆ ನೀವು ಅದನ್ನು ಗಿಫ್ಟ್ ಮಾಡ್ಬೋದು. ಇದು ಬಾಟಲ್ ಸ್ಟೈಲಿಂಗು ಅಷ್ಟೇ, ತುಂಬಾ ಅಫಿಷಿಯಲಾಗಿ ಕಾಂಪ್ಯಾಕ್ಟಾಗಿ ಆ್ಯಂಡ್ ಕ್ವಾಂಟಿಟಿನೂ ಅಷ್ಟೇ ಒಳ್ಳೆ ಕ್ವಾಂಟಿಟಿ ಕೊಟ್ಟಿದ್ದಾರೆ, ನಂಗೆ ಅದು ತುಂಬಾ ಇಷ್ಟ ಆಯಿತು. ಯಾರಾದರೂ ಟ್ರೈ ಮಾಡೋದಾದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು, ಆ್ಯಂಡ್ ಸ್ಪೆಷಲಿ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಸೊ ದಟ್ ಯಾರು ಮಿಸ್ ಮಾಡ್ಕೋಬೇಡಿ, ಆರಾಮಾಗಿ ನಿಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ನ ಎಕ್ಸೈಟ್ ಮಾಡಿ ಅವ್ರಿಗೂ ಒಂದು ಸರ್ಪ್ರೈಸ್ ಕೊಟ್ಟು ಅವ್ರನ್ನ ಖುಷಿಪಡಿಸಿ ಅಂತ ಹೇಳ್ತೀನಿ. ಸಂಜೆ 4:44 ಆಗಿದೆ ಎಕ್ಸಾಕ್ಟ್ಲಿ. ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಅಷ್ಟರಲ್ಲಿ ನಮ್ಮ ದೀಪ್ತಿ ಫೋನ್ ಮಾಡಿದ್ಲು, ಏನಾದರೂ ಬೇಕಾ ಅಂಥೇಳಿ. ಸುಖ ತಂದುಕೊಟ್ಲು ನನಗೆ. ಗೋಲ್ಗಪ್ಪಗಿಂತ ತುಂಬ ಇಷ್ಟ ಸುಖ. ಸುಖ ಸುಖ ವಾಟ್ ಎವರ್ ಇಟ್ ಇಸ್, ಏನೋ ಒಂದು ಬಂದಿದ್ದಾರೆ ರಶ್ಮಿ ಕಾಲೇಜಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಳು. ಆ್ಯಂಡ್ ಶುಕಿ ಕುಚೋಂಡಿದ್ದಾಳು. ನಾವು ಸುಖನ ಎಂಜಾಯ್ ಮಾಡ್ತೀವಿ. ಇನ್ನೊಂದು ಕೆಳಗಡೆ ಆಯ್ತು. ಶುಕಿ ಏನ್ ಮಾಡ್ತಾ ಇರೋದು? ಶುಕಿ ಏನ್ ಮಾಡ್ತಾ ಇರೋದು? ತಾತ ಹೇಳು, ತಾತ ಹೇಳು. ನೋಡಿ ಎಲ್ಲಿ ತನಕ ಹೋಗಿದ್ದಾಳೆ ನೋಡಿ, ಚಡ್ಡಿ ಹಾಕೊಂಡೆ. ಹಲೋ ಮತ್ತೆ ಒಂದ್ಸರಿ ತೋರಿಸಿದ್ನ. ಹೌದು ಚಾಕು ಬಿಡೆ ಮನೆ ಇವಳು ಬುದ್ಧಿ ಇವಳು ತೋರಿಸ್ಲಿ. ಸೈಡ್ ಹೋಗ್ರೆ ನೀವು, ಇವ್ರನ್ನೇನೋ ಇವ್ರು ಸೆಲೆಬ್ರಿಟಿ ಇಳಿದಾರ, ನಾನು ಹಿಂಗ್ ಹಿಡಿಬೇಕು. ನೀನ್ ಹಿಡಿ ಅಂತ ನಾವ್ ಹೇಳಿದ್ರ ಏನೋ ನಮ್ಗೂ ಲಾಗ್ ಬೇಕಲ್ಲಮ್ಮ. ನಿನ್ ಕಂಟೆಂಟ್ ಬೇಕು, ನಾನ್ ಹೋದ್ ಬ್ಲಾಗ್ ಹೇಳೋಳು ಕಂಟೆಂಟ್ಗೋಸ್ಕರ ಅಂತ. ಇವಳು ಕಂಟೆಂಟ್ ಬೇಕು. ಎಸ್ ಆಫ್ ಕೋರ್ಸ್ ಕಂಟೆಂಟ್ ಬೇಕು ಅಂತಾನೆ. ಅವಳಗದಂದ್ರೆ ಇಷ್ಟ. ಏ ಬಾರೆ ಇದ್ ಮಾಡಣ್ಣ, ನಾಯಿಗೂ ಡ್ಯಾನ್ಸ್ ಬರುತ್ತಾ? ಬರಲ್ಲ. ನಿಮ್ಮ ಮನೇಲಿ ನಾಯಿ ಇದೆ? ಅದೆಲ್ಲೋಯ್ತು, ಅದ ಯಾವ ನಾಯಿ? ಇದೇನ್ ಕಾಲಿನ ಐತೆ? ಅಕ್ಕ ಶುಕಿ ನೋಡಿ ಅಲ್ಲೋ ಅನ್ನೋದೆಲ್ಲ ಕಲ್ಕೊಂಡವಳೆ, ಇವಾಗ ಮಾತಾಡೋದು ಅವಳು ಮಾತಾಡಕ್ ಬರಲ್ಲ ಇನ್ನ. ಆ ಅಂತಾಳೆ, ಕ್ಯೂಟ್ ಕ್ಯೂಟ್ ಗರ್ಲ್ಸ್. ಕೊಡಿ ಇಲ್ಸಿನಿ, ಪಾಂಪ್ ಪಾಂಪ್ ಮಾಡ್ತೀನಿ ನಾನು ಚಿಕ್ಕಿ. ಇದು ಸ್ಟ್ರಾಬೆರಿ ಫೋನ್ ಎತ್ಕೊಡ. ಚೀಸ್ಬೆರಿ, ಚೀಸ್ಬೆರಿ. ಓಕೆ ಬಾಯ್ ಚಿಕ್ಕಿ. ಮ ಫೋನ್ ಓಕೆ ಬಾಯ್. ನಂಗೆ ಗೊತ್ತು ನಿನ್ ಫೋನ್, ನಿಂಗೆ ಗೊತ್ತಿರ್ಬೇಕು ನಾನು ಕೇಳಿದ್ರೆ.
ಬ್ಲಾಗರ್ ಅಂತೆ ಹುಡ್ಕ ಫೋನ್ ಚಾರ್ಜಿಂಗ್ ಎಷ್ಟೈತೆ ಅಂತ ಗೊತ್ತಿಲ್ಲ ಹುಡ್ಕ. ಅದ ಹಿಂಗೆ ಬ್ಲಾಗರ್ ಬ್ಲಾಗರ್ ಅಂದ್ರೆ ಎಲ್ಲೋತಿ ಮನೆ ನಾನು ಬಾ ನನ್ನ ಹತ್ರ ಕತ್ಕೆ ಗಾಡಿ ಪಪ್ಪಿ ಕೊಡ್ತೀನಿ. ಈ ಪಾಪ ಅವಳು ಕಾಸು ಎಕ್ಸ್ಬಿಟ್ರಿ ಸುಮ್ಮನೆ ಇದ್ರೆ ಪಪ್ಪಿ ಕೊಡಮ್ಮ ಚಿಕ್ಕ ಕರ್ಕೊಂಡ್ತೀನಿ ಪಪ್ಪಿ ಕೊಡು ಪಪ್ಪಿ ಕೊಟ್ಟಿ ಕರ್ಕೊಂಡ್ಕೊತೀನಿ. ರೆಡಿ ಆಗಿದೆ ಈಗ ಸದ್ಯಕ್ಕೆ ಪೂಜೆ ಮಾಡಬೇಕು. ಈ ಸ್ಥಿತಿಯಲ್ಲಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಮಾಡಲಿ ಇಡೀ ದಿವಸ ಯಾವ್ದ್ರಲ್ಲಿ ಖುಷಿ ಸಿಗುತ್ತೋ ಇಲ್ವೋ, ಬಟ್ ಆದರೆ ಎಂಡ್ ಆಫ್ ದ ಡೇ ನಾವು ಪೂಜೆ ಮಾಡಿದಾಗ ನಮ್ಮ ಮೈಂಡಿಗೆ ನಮ್ಮ ಮನೆಗೆ ಎಲ್ಲ ಕಡೆ ಒಂದು ಪೀಸ್ಫುಲ್ ಇದಿರುತ್ತಲ್ಲ, ಆ ಪೀಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ನೆಮ್ಮದಿ, ಸಂತೋಷ, ಆರಾಮಾಗಿ ರಿಲ್ಯಾಕ್ಸ್ಡಾಗಿ ನಮ್ಮ ಮೈಂಡು ಕೂಡ ಫ್ರೀಯಾಗಿರುತ್ತೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಸಂಜೆ ಹೊತ್ತು ಪೂಜೆ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಒಂಥರ ನನಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಯಾರಿಗೆಲ್ಲ ಈ ಥರ ಇಷ್ಟ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಓಕೆನಾ? ಇನ್ನೊಂದು ಕ್ವೆಶನ್ ಪದೇ ಪದೇ ಕೇಳೋವಂಥದ್ದು, ನೀವು ಇಷ್ಟು ದೊಡ್ಡ ಮನೆ ಇದೆ ಬೆಳ್ಳಿ ಸಾಮಾನ್ಯ ಹಾಕಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಗೈಸ್ ಕಮ್ ಆನ್, ಇಷ್ಟು ಸಿಲ್ಲಿಯಾಗಿ ಥಿಂಕ್ ಮಾಡಬೇಡಿ. ಇರುತ್ತೆ, ಬಟ್ ಆದರೆ ದೇವ್ರ ಮನೇಲಿ ಇಟ್ಟು ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿಲ್ಲ ಅಷ್ಟೇನೆ. ನಮ್ಗೆ ಇದೇ ಇಷ್ಟ, ಹಂಗಾಗಿ ಇಟ್ಟಿದ್ದೀವಿ. ಆ್ಯಕ್ಚುಲಿ ಇದರಲ್ಲಿ ಉರಿಸಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಬಟ್ ಆದರೆ ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್, ಈ ಥರ ಎಲ್ಲ ಸುಮ್ಮನೆ ಏನೇನೋ ಕ್ವೆಶನ್ಸ್ ಕೇಳೋಕ್ಕೆ ಹೋಗಬೇಡಿ. ತುಂಬಾ ಪರ್ಸ್ನಲ್ ಆಗಿ ಕ್ವೆಶನ್ ಕೇಳೋದು ಅವಶ್ಯಕತೆ ಇಲ್ಲ ಅಂದ್ಕೋತೀನಿ. ಆದರೂ ಕೇಳಿರೋರಿಗೆ ಆನ್ಸರ್ ಸಿಕ್ತು ಅಂದ್ಕೋತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.